ಕಳೆದ ಒಂದು ವರ್ಷದಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ 10 ಹಲವು ಯೋಜನೆಗಳನ್ನು ಹಮ್ಮಿಕೊಂಡು ಜಾರಿಗೊಳಿಸಲಾಗಿದೆ ಎಂದು ಪಶುಸಂಗೋಪನೆ ಖಾತೆ ಸಚಿವ ಪ್ರಭು ಚವ್ಹಾಣ್ ಬೆಳಗಾವಿಯಲ್ಲಿ ತಿಳಿಸಿದರು. ಪ್ರಗತಿ ಪರಿಶೀಲನೆ ನಡೆಸಿದ ಅವರು ರಾಜ್ಯದಲ್ಲಿ 3 ಕೋಟಿಯಷ್ಟು ಪಶು ಸಂಪತ್ತು ಇದ್ದು ಈ ಪ್ರಮಾಣ ಹೆಚ್ಚುತ್ತಿದೆ. ಗೋವುಗಳ ರಕ್ಷಣೆಗಾಗಿ ರಾಜ್ಯದ 15 ಜಿಲ್ಲೆಗಳಲ್ಲಿ ಪಶು ಸಂಜೀವಿನಿ ಯೋಜನೆ ಜಾರಿಗೊಳಿಸಲಾಗಿದೆ. ಉಳಿದ 12 ಜಿಲ್ಲೆಗಳಲ್ಲೂ ಶೀಘ್ರ ಜಾರಿಗೊಳಿಸಲಾಗುವುದು. ರಾಜ್ಯದಲ್ಲಿ ಮೊತ್ತಮೊದಲ ಬಾರಿಗೆ ಪ್ರಾಣಿ ಕಲ್ಯಾಣ ಮಂಡಳಿ ಆರಂಭಿಸಲಾಗಿದ್ದು ಗೋವುಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪಶು ಮೇಳ ಆರಂಭಿಸುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಹಲವು ಕಡೆ ಇದ್ದ ಇಲಾಖೆಯನ್ನು ಒಂದೇ ಕಡೆ ಆರಂಭಿಸಿ ಪರಸ್ಪರ ಸಹಕಾರ ಮತ್ತು ಸಂಯೋಜನೆಯೊಂದಿಗೆ ಕೆಲಸ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಕೆಲಸ ನಾವು ಮಾಡಿದೀವಿ. ಆಮೇಲೆ ಸೆಕೆಂಡ್ ಕರ್ನಾಟಕ ರಾಜ್ಯ ಪ್ರಾಣಿ ಕಲ್ಯಾಣ ಮಂಡಳಿ ಈ ಕೂಡ ಹಿಂದೆ ಆಗಿಲ್ಲ. ಪ್ರಾಣಿ ಕಲ್ಯಾಣ ಮಂಡಳಿ ಕೂಡ ನಾನು ಸ್ಥಾಪನೆ ಮಾಡಿದೀವಿ, ಎಲ್ಲ ಡೈರೆಕ್ಟರ್ ಕೂಡ ನೇಮಕತಿ ಮಾಡಿದೀವಿ. ಆಮೇಲೆ ನಮ್ಮ 4000 ಹಾಸ್ಪಿಟಲ್ ಸ್ಟೇಟ್ ನಲ್ಲಿ ಹಾಸ್ಪಿಟಲ್ ಸ್ವಚ್ಛ ಆಗಬೇಕು, ಕ್ಲೀನ್ ಆಗಬೇಕು, ಅದಕ್ಕಾಗಿ 30,000 ಗಿಡ ನಾನು ಒನ್ ಡೇ ಮಾಡಿದ್ವಿ.